ನನ್ನ ಕಲೀಗ್ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ, ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಕಿರಣ್ ಕಿರಣ್ ಅವರೇ, ನಿಮಗೆ ನಾನು ಧ್ವನಿ ಕೇಳ್ತಿದ್ರೆ ಈ ಒಂದು ಮರ್ಡರ್ ಬಗ್ಗೆ ನಿಮ್ಮ ಹತ್ರ ಏನಿದೆ ಮಾಹಿತಿ? ನಿಖಿಲ್, ಏನು ಆಸನದ ನಗರದಲ್ಲಿ, ಏನು ಆಸನದ ನಗರದ ಹೃದಯ ಭಾಗದಲ್ಲಿ ಇದೆ, ಹೃದಯ ಭಾಗದಲ್ಲಿ ಜೆಡಿಎಸ್ ನಗರಸಭಾ ಸದಸ್ಯ ಪ್ರಶಾಂತ್ ಅವರು, ಏನು ಪ್ರಶಾಂತ್ ಅವರು 16ನೇ ವಾರ್ಡ್ ನಗರಸಭಾ ಸದಸ್ಯ ಅಂತ ಹೇಳ್ಬೋದು. ಅವರು ಜವಳಿ ಮಠದ ಏನು ತಮ್ಮ ಹೋಂಡಾ ಆಕ್ಟಿವ್ ನಿಂದ ಬರ್ತಾ ಇರ್ತಾರೆ. ಬರ್ತಾ ಇರಬೇಕಾದ್ರೆ ಏಕಾಏಕಿ ಒಂದು ಆಟೋದಲ್ಲಿ ಸುಮಾರು 6ರಿಂದ 7 ಜನ ಇದ್ದಾರೆ ಅಂತ ಹೇಳಲಾಗ್ತಿದೆ. ಮಾರಕಾಸ್ತ್ರಗಳು, ಲಾಂಗು, ಬರ್ಚಿ, ಮಚ್ಚು, ಈ ತರ ಲಾಂಗು ಸಮೇತ ಅವರು ಬಂದಿರ್ತಾರೆ. ಏಕಾಏಕಿ ಏನು ಬೈಕಿಗೆ ಬಂದು ಡಿಕ್ಕಿ ಹೊಡಿತಾರೆ. ಡಿಕ್ಕಿ ಹೊಡೆದಿದ ಕೂಡಲೇ ಆತ ಬೈಕಿಂದ ಕೆಳಗಡೆ ಬೀಳ್ತಾನೆ. ಬಿದ್ದಿದ ಕೂಡಲೇ ಏಕಾಏಕಿ ಅದನ್ನ ಮಾರಕಾಸ್ತ್ರದಿಂದ ಮನ್ಸೋ ಇಚ್ಛೆ ಹಲ್ಲೆ ಮಾಡಿದಾರೆ ಅಂತ ಹೇಳ್ಬೋದು. ಏನು ಜೆಡಿಎಸ್ ನಗರಸಭಾ ಸದಸ್ಯ ಸ್ಥಳದಲ್ಲೇ ಮೃತಪಟ್ಟಂತ ಘಟನೆ ನಡೆದಿದೆ. ಕೂಡಲೇ ವಿಷಯ ತಿಳಿದಂತೆ ಅಲ್ಲಿ ಸ್ಥಳೀಯರಿರ್ಬೋದು ಅಥವಾ ಜೆಡಿಎಸ್ ನ ಕಾರ್ಯಕರ್ತರು ಜಮಾವಣೆಗೊಂಡ್ತಾರೆ. ಒಂದ್ ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗುತ್ತೆ. ಕೂಡಲೇ ಅಲ್ಲಿಗೆ ವಿಷಯ ಗೊತ್ತಾಗುತ್ತೆ. ಪೆನ್ಷನ್ಮಲ ಠಾಣೆ ಪೊಲೀಸರು ಬರ್ತಾರೆ, ಮತ್ತೆ ಸ್ಥಳಕ್ಕೆ SP ಶ್ರೀನಿವಾಸಗೌಡ ಸಹ ಸ್ಥಳಕ್ಕೆ ಬಂದು ಕೆಲವೊಂದು ಮಾಹಿತಿಗಳನ್ನ ಸಹ ಕಲೆ ಹಾಕ್ತಾರೆ. ಅಂದ್ರೆ ಅಕ್ಕಪಕ್ಕದವ್ರು ಯಾವ ರೀತಿ ಘಟನೆ ಆಯ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆ ನಂತರ ಏನು ಮಾಜಿ ಸಚಿವ ರೇವಣ್ಣ ಅವರಿಗೆ ವಿಷಯ ಗೊತ್ತಾಗುತ್ತೆ. ತಕ್ಷಣ ಅವರು ಏನು ಮೃತದೇಹವನ್ನು ಏನು ಲಕ್ಷ್ಮೀಪುರ ಜವನಹಳ್ಳಿ ಮಠದಿಂದ ಮೃತದೇಹವನ್ನು ಏನು ಹಾಸನ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿದಂಥದ್ದು. ಆಂಬ್ಯುಲೆನ್ಸ್ ಅಲ್ಲಿ ಏನು ಮೃತದೇಹವನ್ನು ತರ್ತಾರೆ. ತಂದಿದ ಕೂಡಲೇ ಅಲ್ಲಿ ರೇವಣ್ಣನು ಬರ್ತಾರೆ. ಸಾಕಷ್ಟು ಜನ ಏನು ಕಾರ್ಯಕರ್ತರು, JDS ಕಾರ್ಯಕರ್ತರು ಇರ್ಬೋದು, ಸ್ಥಳೀಯರು ಸಾಕಷ್ಟು ಜನ, ಅಂದ್ರೆ ಏನು ಪ್ರಶಾಂತ್ ಸಾಕಷ್ಟು ಚಿರಪರಿಚಿತರು ಮತ್ತೆ ಜನಪ್ರಿಯ ಏನು ನಗರಸಭಾ ಸದಸ್ಯನೇ ಅಂತ ಹೇಳ್ಬೋದು. ಸಾಕಷ್ಟು ಜನ JDS ಕಾರ್ಯಕರ್ತರು ಸಹ ಒಂದು ಆಸ್ಪತ್ರೆಯಲ್ಲಿ ಜಮಾವಣೆ ಕೊಡ್ತಾರೆ. ಮೃತದೇಹವನ್ನು ಯಾವುದೇ ಕಾರಣಕ್ಕೆ ನಾವು ಇಳಿಯಕ್ ಬಿಡೋದಿಲ್ಲ, ಅಂದ್ರೆ ಇಳಿಸಲು ಬಿಡೋದಿಲ್ಲ ಅಂತ ರೇವಣ್ಣ ಅವರು ಸಹ ಪಟ್ಟಿಡಿತಾರೆ. ಅಲ್ಲಿ ಸ್ಥಳದಲ್ಲಿ SP ಶ್ರೀನಿವಾಸಗೌಡ ಸಹ ಮನವೊಲಿಸಲು ಇವರಿಗೆ ಯಾರಿಗೆ ಮಾಜಿ ಸಚಿವ ರೇವಣ್ಣಗೆ ಪ್ರಯತ್ನ ಮಾಡ್ತಾರೆ ಸಾಧ್ಯವಾಗೋದಿಲ್ಲ ಅಂತ ಹೇಳೋದು ಹೇಳ್ಬೋದು. ಕೂಡ್ಲೆ ಅವರು ಒಂದೇ ಪಟ್ಟು, ರೇವಣ್ಣ ಅವರು ಒಂದೇ ಪಟ್ಟು ಏನು ಅಂದ್ರೆ ಈ ಕೂಡ್ಲೆ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಮತ್ತೆ DYSP ಅವ್ರ ವಿರುದ್ಧ ಕೂಡ್ಲೇ ನೀವು ಕ್ರಮ ಕೈಗೊಳ್ಬೇಕು. ಇವರಷ್ಟು ಏನು ಆಸನದಲ್ಲಿ ಏನ್ ರೌಡಿ ಚಟುವಟಿಕೆ ನಡೀತಾ ಇದೆ ಅದಕ್ಕೆಲ್ಲ DYSP ಇರ್ಬೋದು ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇವರೇ ನೇರ ಹೊಣೆ ಅಂತ ಆರೋಪ ಮಾಡ್ತಾ ಇದಾರೆ. ಆದ್ರೂ ಸಾಕು ಅಂದ್ರೆ ಈಗ ಅಲ್ಲಿ ಸಹಜವಾಗಿ ಸಂದರ್ಭದಲ್ಲಿ ಉದ್ಭವ ಆಗುವಂತ ಪ್ರಶ್ನೆ ಅಂದ್ರೆ ಇದು ಪೊಲಿಟಿಕಲ್ ರೈವಲ್ರಿನಾ ಪರ್ಸನಲ್ ರೈವಲ್ರಿನಾ? ಸುತ್ತಮುತ್ತ ಸಾಕ್ಷ್ಯಾಧಾರ ಸಿಗುವಂತ ಸಾಧ್ಯತೆಗಳಾದ್ರೂ ಏನು ಅಂದ್ರೆ ಇಲ್ಲೆಲ್ಲಾದ್ರೂ CCTV ಆತರ ಈ ತರ ಏನೋ ವ್ಯವಸ್ಥೆ ಇದೆಯಾ ಅಂತ? ಇದು ಹಾಸನದ ಏನ್ ಜವನಹಳ್ಳಿ ಮಠ ಇದೆ, ಲಕ್ಷ್ಮೀಪುರ ಇದೆ, ಹಾಸನದ ಹೃದಯ ಭಾಗದಲ್ಲಿ ಅಂತಾನೆ ಹೇಳ್ಬೋದು. ಅಂದ್ರೆ ಕೂಗಲ್ಟೆ ದೂರದಲ್ಲಿ ಏನ್ ನಗರಸಭಾ ಸದಸ್ಯ ಪ್ರಶಾಂತ್ ಇದಾರೆ, ಅವ್ರ ಮನೆ ಕೂಗಲ್ಟೆ ದೂರದಲ್ಲೇ ಈ ಇನ್ಸಿಡೆಂಟ್ ನಡೆದಿರುವಂತದ್ದು. ಸಾಕಷ್ಟು ಅಂದ್ರೆ ಏನ್ ದುಷ್ಕರ್ಮಿಗಳು ಏನು ಆರೋಪಿಗಳು ಏನು ಈ ದುಷ್ಕೃತ್ಯವಸ್ಕೆಯರೆ ಸಾಕಷ್ಟು ಈತನ ಫಾಲೋ ಮಾಡಿದಾರೆ ಅಂತಾನು ಸಹ ಸ್ಥಳೀಯರು ಹೇಳ್ತಿದ್ದಾರೆ. ಸುಮಾರು 4-5 ದಿನದಿಂದ ಈತನ ಚಲನವಲನಗಳನ್ನು ಈ ನಗರಸಭಾ ಸದಸ್ಯ ಪ್ರಶಾಂತ್ ಎಲ್ಲೂ ಹೋಗ್ತಾ ಇದೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದರೆ ಇದು ಅಂದ್ರೆ ಇವನ್ನ ಟಾರ್ಗೆಟ್ ಮಾಡಿ ಈ ಹತ್ಯೆಯನ್ನ ಮಾಡಿರೋದು ಅಂತ ಈಗ ಅವರ ಸಂಬಂಧಿಕರು ಇರ್ಬೋದು ಅಥವಾ JDS ಸದಸ್ಯರು ಇರ್ಬೋದು ಈಗ ಮಾಜಿ ಸಚಿವ ರೇವಣ್ಣನು ಕೂಡ ಇದನ್ನೇ ಹಠ ಹಿಡಿದಿದ್ದಾರೆ. ಕೂಡ್ಲೇ ಇದನ್ನ ತನಿಖೆ ಮಾಡ್ಬೇಕು, ಮತ್ತೆ ಕೂಡ್ಲೇ ಯಾರು ಆರೋಪಿಗಳನ್ನ ಬಂಧಿಸ್ಬೇಕು ಅಂತ ಆಗ್ರಹ ಪಡಿಸ್ತಾರಂತದ್ದು. ಒಟ್ಟಿನಲ್ಲಿ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಒಂದ್ ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ನಿಖಿಲ್, ಸರ್ಕಾರ ಇರೋದು BJP, ಹಾಸನ JDS ನ ಭದ್ರಕೋಟೆ, ಹಾಸನದಲ್ಲೇ JDS ನ ನಗರಸಭೆ ಸದಸ್ಯನನ್ನ ಕೊಲೆ ಆಗುತ್ತೆ ಅಂದ್ರೆ ಇದು ಬಹುಶಃ JDS ಮತ್ತೆ BJP ನಡುವೆ ಮತ್ತೊಂದು ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡುತ್ತಾ ಕಾದ್ ನೋಡೋಣ, ತನಿಖೆಯಲ್ಲಿ ಏನು ಹೊರಗೆ ಬರುತ್ತೆ ನೋಡೋಣ. ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ.